ನಮ್ಮನೆ ಪಾಪನ್ ಬೆಕ್ಕು ಸುಮ್ಮನೆ ಕೂತ್ ನೋಡ್ತಾ ಇದೆ. ಜಿಲಿ ಜೋರಿ ಸುಮ್ಮನೆ ಕೂತ್ಕೊಂಡು ಅಪ್ಪನ ತಟ್ಟೆ ನೋಡ್ತಾ ಇರು. ಮನೇಲಿ ಇದೆಯೇನೋ ಕಿಟ್ಟ? ಹ್ಮ್, ಬಾ ಬಾ, ಊಟಕ್ಕೆ ಕೂತಿದ್ದೀನಿ, ನಿನ್ನೆ ಕಾಯ್ತಿದ್ದೀನಿ, ಬಾ ಊಟ ಮಾಡುವ ಬಾ. ಏನ್ ಸ್ಪೆಷಲ್ ಮಾಡಿದ್ಯೋ? ಅಯ್ಯೋ, ಇದನ್ನ ತಿನ್ನಕ್ ನನ್ನ ಕರೆದಿದ್ದ ನೀನು? ನಾನೇನೋ ಕಾಲದ ಊಟ ಮಾಡ್ಸಿರ್ತೀಯ ಅಂತ ಬಂದೆ. ಈ ಸಪ್ಪೆ ಊಟ ಯಾರಿಗೆ ಬೇಕು? ನೀನೇ ತಿನ್ನು, ನನಗೆ ಬೇರೆ ಕೆಲಸ ಇದೆ, ನಾನು ಬರ್ತೀನಿ. ಅಮ್ಮ ಎಲ್ಲಿದ್ಯಮ್ಮ? ಊಟಕ್ಕೆ ಹಾಕಮ್ಮ, ಹೊಟ್ಟೆ ಹಸಿತಿದೆ. ಫ್ರೆಂಡ್ ಮನೇಲಿ ಊಟ ಮಾಡ್ತೀನಿ, ಏನೋ ಸ್ಪೆಷಲ್ ಇದೆ ಅಂತ ಹೋದೆ. ಯಾಕೋ ಏನಾಯ್ತು, ಊಟ ಹಾಕ್ಲಿಲ್ವಾ? ನಮ್ದೆಲ್ಲ ಆಯ್ತಪ್ಪ. ಅದೇನೋ ಅವ್ರು ಸ್ಪೆಷಲ್ ಮಾಡಿದ್ರಮ್ಮ, ನನಗೆ ಯಾಕೋ ಸರಿ ಬರಲಿಲ್ಲ, ಅದಕ್ಕೆ ಉಂಡೆ ಹಾಂಗೆ ಬಂದೆ. ನೀನೇ ಏನಾರ ಮಾಡಿ ಬಳಸಮ್ಮ ಬೇಗ. ನೀವು ಹೇಳಿದ ಕೂಡಲೇ ಈಗ ಮತ್ತೆ ಮಾಡೋ ಕಜ್ಜಿ ಕೈಲಿ ಆಗಲ್ಲಪ್ಪ. ನೀನೇ ಹೋಟ್ಲಿಂದ ಏನಾದರೂ ಆರ್ಡರ್ ಮಾಡು, ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನೀ ಬಾಯಿ ಮುಚ್ಚ, ಹೊರಗಿಂದೆ ಬೇಕು ನಿಂಗೆ, ಮನೆದೆಲ್ಲ ಸೇರಲ್ಲ. ಹ್ಮ್, ನಿನಗೆ ಸೇರುತ್ತನ್ನು, ಅದಕ್ಕೆ ಹೋದೆ ಅಲ್ವಾ. ಅನ್ನ ಇದೆ, ಬಟಾಟೆ ಸುಟ್ಟು ಇಟ್ಟಿದ್ದೀನಿ, ಚಟ್ನಿ ಗುದ್ಬಿಟ್ಟು ಹಾಕ್ಕೊಡ್ತೀನಿ, ತಿನ್ನು. ಬೇಡ ಬೇಡ, ಚಟ್ನಿ ಬೇಡ, ಬೇರೆ ಏನಾರ ಖಾರ ಖಾರ ಸ್ವಲ್ಪ ವಾಸನೆಗೆ. ಹ್ಮ್, ಒಣಗಿದ ಮೀನಿದ್ರೆ ಏನಾರ ಮಾಡ್ಕೊಡಮ್ಮ, ಖಾರ ಖಾರ ಫ್ರೈ ಪಲ್ಯ ಏನಾರ. ಬಾಯಿ ರುಚಿ ನೋಡು, ಬೆಳಿಗ್ಗೆ ನೋಡಿದ್ರೆ ಇವತ್ತೇನು ಮಾಡಬೇಡಿ, ನೀವು ಬೇಕಾದ್ರೆ ಸಿಂಪಲ್ ಅಲ್ಲಿ ಮಾಡ್ಕೊಂಡು ತಿನ್ನಿ ಅಂತಿದ್ದೆ, ಮತ್ತೀಗ ನೋಡಿದ್ರೆ ಡಿಮಾಂಡ್ ಮಾಡ್ತೀಯಲ್ಲ ತಮ್ಮಣಿ. ಹ್ಮ್ ಮಾಡ್ತೀನಿ ಇರು. ಅಮ್ಮ ಏ ಅಮ್ಮ, ಆಯ್ತಾ ಫ್ರೈ ಮಾಡಿದ್ಯಾ? ಒಳ್ಳೆ ಪರಿಮಳ ಬರ್ತಿದ್ಯಾ ಅಮ್ಮ, ಒಂದು ಪೀಸ್ ಕೊಡ್ತೀಯಾ? ಪೀಸ್ ಯಾಕೋ, ಹೊಟ್ಟೆ ತುಂಬ ಊಟನೆ ಮಾಡು. ಮೊದಲು ಹೋಗಿ ಕೈ ಕಾಲು ತೊಳ್ಕೊಂಡು ಬಂದು ಕೂತ್ಕೋ, ಊಟ ಇಡ್ತೀನಿ. ಏ ಅಪ್ಪು ಇಲ್ಲಿ ಬಾರೋ. ಏನಪ್ಪ, ನನಗೆ ಊಟ ಬೇಡ, ನನ್ನ ಹೊಟ್ಟೆ ತುಂಬಿದೆ, ನೀನೇ ಊಟ ಮಾಡು. ನಿನಗಲ್ವೋ, ನಾನೇ ಉಣ್ತೀನಿ, ಕೈ ಕಾಲು ತೊಳ್ಕೊ ಬರ್ತೀನಿ, ಊಟ ಇದೆ ಇಲ್ಲಿ. ಅಜ್ಜಿ ಒಣಗಿದ ಮೀನು ಫ್ರೈ ಮಾಡಿದಾಳೆ, ಬೆಕ್ಕು ಬಂದು ತಿಂದ್ಕೊ ಹೋಗುತ್ತೆ, ನೋಡ್ತಾ ಇರು, ನಿಗಾ ಇಟ್ಕೋ. ಹ್ಮ್ ಆಯ್ತಪ್ಪ, ನೋಡ್ಕೋತೀನಿ. ಇದ್ ನಮ್ಮನೆ ಪಾಪದ ಬೆಕ್ಕು ಸುಮ್ಮನೆ ಕೂತ್ ನೋಡ್ತಾ ಇದೆ. ಜಿಲಿ ಜೋರಿ ಸುಮ್ಮನೆ ಕೂತ್ಕೊಂಡು ಅಪ್ಪನ ತಟ್ಟೆ ನೋಡ್ತಾ ಇರು, ಅದ್ರಲ್ಲಿ ಮೀನಿದೆ, ಅವ್ರು ಈಗ ಉಣ್ಣಕ್ ಬರ್ತಾರೆ. ನನಗ್ ಬೋರ್ ಆಗ್ತಿದೆ ಕೂತ್ ಕೂತು, ನಾನ್ ಮೊಬೈಲ್ ತಗೋ ಬರ್ತೀನಿ, ಸುಮ್ಮನೆ ಅಲ್ಲೇ ಕೂತ್ಕೋ. ಅಯ್ಯೋ ತಮ್ಮನಿ, ನಿನಗೆ ಊಟ ಕೊಡೋದ್ರೊಳಗೆ ಗ್ಯಾಸ್ ಬಂದ್ ಮಾಡೋಕೆ ನೆನಪೇ ಇರಲಿಲ್ಲಪ್ಪ, ಎಲ್ಲ ಕರ್ಟಿ ಸುಟ್ಟು ಹೋಗ್ಬಿಡ್ತು ಮಗ. ಈಗ ಬರೀ ಗಂಜಿ ಉಪ್ಪಿನಕಾಯಿನೇ ಗತಿ ಕಾಣೋ ನಿಂಗೆ. ನನ್ನ ಹಣೆ ಬರ ಕರ್ಮ ಕರ್ಮ, ಯಾರು ತಿಂತಾರದನ್ನ? ಯಾಕೋ, ಯಾಕೆ ಯಾರು ತಿನ್ನಲ್ಲ? ಗಂಜಿ ಅಂದ್ರೆ ಅಷ್ಟು ಸಸಾರನೇನೋ ನಿಂಗೆ. ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಒಂದು ಹೊತ್ತಿನ ಗಂಜಿನೂ ಸಿಗಲ್ಲ, ನಿನಗ್ ಸಿಕ್ಕಿದೆ ಅದಕ್ಕೆ ಖುಷಿ ಪಡು. ಮಗಳು ಬರ್ತಾಳೇನೋ ಸರಿ, ಆದ್ರೆ ಏನ್ರಿ ಮಾಡಾಕೋದು, ಮನೇಲಿ ಏನೂ ಇಲ್ಲ, ಕೈಯಲ್ಲಿ ಇದ್ಯಾರಪ್ಪ ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡ್ತಿರೋದು? ಬಂದೆ ಬಂದೆ. ಹಲೋ ಅಮ್ಮ, ನಾನಮ್ಮ ಲಕ್ಷ್ಮಿ,
ಅಮ್ಮ, ನಾಳೆ ಊರಿಗೆ ಹೊರಡ್ತಿದ್ದೀನಮ್ಮ. ನಿನ್ನನ್ನ ಅಪ್ಪನ್ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿದ್ಯಮ್ಮ. ಅಯ್ಯೋ ನನ್ನ ಬಂಗಾರ, ಬಾ ಮಗಳೇ, ನಿಮ್ಮ ಮನೆಗೆ ಬರೋಕ್ ಹೇಳಿ ಬರ್ಬೇಕೇನಮ್ಮ. ಬನ್ನಿ ಅಮ್ಮ, ಅಪ್ಪಯ್ಯ ನಾನು ಕಾಯ್ತಿರ್ತೀವಿ. ರೀ ರೀ, ನಾಳೆ ನಮ್ಮ ಲಕ್ಷ್ಮಿ ಬರ್ತಾಳಂತೆ.